ಸರ್ ರಂಗಸ್ವಾಮಿ ಅಂತ, ಗ್ರಾಮದ ಸದಸ್ಯರು. ನಾನು ನಿಂಗೇಗೌಡ ದೊಡ್ಡಿ, ಪಂಚಾಗ್ನಳ್ಳಿ ಪಂಚಾಯಿತಿ. ಈ ಸಂದರ್ಭದಲ್ಲಿ ಕರ್ನಾಟಕ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತೀನಿ. ಗ್ರಾಮದ ಮತದಾರರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಜನಗಳಿಗೆ ತೊಂದರೆ ಕೊಡ್ದಂಗೆ ಜಲ್ದಿ ಮಳೆ ಬರಲಿ ಈ ಸತಿ. ಹೊಸತಿ ಅಂತೂ ಮಳೆ ತೊಂದರೆ ಕೊಟ್ಟಿದೆ. ಈ ಸತಿ ಬರಗಾಲ ಬರೋದು ಬೇಡ, ಈ ಸತಿ ಜಲ್ದಿ ಮಳೆ ಬರಲಿ, ಜನಗಳಿಗೆಲ್ಲ ತೊಂದರೆ ಆಗೋದು ತಪ್ಪಿಸ್ಲಿ. ಜನಗಳಿಗೆ, ಜನವಾರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆಲ್ಲ ಇಲ್ಲಿ ಮಳೆ ಬರಲಿ ಅಂತ ದೇವರಿಗೆ ಹರಿಸ್ತಾ ಇದ್ದೀವಿ. ನನ್ನ ಹೆಸರು ಮಾದಯ್ಯ ಅಂದ್ಬಿಟ್ಟು, ಬೈರಮಂಗಲ ಇದರದ್ದು ಸೊಸೈಟಿ ಸದಸ್ಯರು, ಸಹಕಾರ ಕೃಷಿ ಸಂಪತ್ತು ಸಹಕಾರ ಸಂಘದ್ದು ಮೆಂಬರ್ ನಾವು. ಆದರೆ ಸರ್ಕಾರದಿಂದ 1-2 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ನಮ್ಮ ಸಹಕಾರ ಸಂಘಕ್ಕೆ ಆ ಥರದ್ದಿನ್ನ ಇದಿಲ್ಲ. 50,000 ಇವಾಗ 50,000 20,000 ಕೊಡ್ತಾ ಇದ್ದೀವಿ. ಸರ್ಕಾರ ಅನುದಾನವಾಗಿ ಸಹಕಾರ ಸಂಘಗಳಿಗೆ ಬಿಡುಗಡೆ ಮಾಡಿದ್ರೆ ರೈತರಿಗೂ ಅನುಕೂಲ ಆಯ್ತದೆ. ಬಟ್ ಈಗಿನ ಪರಿಸ್ಥಿತಿಲಿ ಬರದ ಪರಿಸ್ಥಿತಿ ಇರಬೇಕಾದ್ರೆ ರೈತರು ಸಾಲನೆಲ್ಲ ಒಂದು ಸ್ವಲ್ಪ ಮುಂದೂಡಬೇಕು. ಆದಷ್ಟು ಮನ್ನಾ ಮಾಡಿದ್ರೆ ಒಳ್ಳೆಯದು. ರೈತರು ಈಗಿನ ಬೆಳೆ ಪರಿಸ್ಥಿತಿ, ಈ ಬೆಳೆ ಬೆಳೆಯೋದು, ಈ ರೈಟಂದೆಲ್ಲ ನೋಡಿದ್ರೆ ಭಾಳ ಕಂಗಾಲಾಗ್ಬಿಟ್ಟು ಸಾವಿಗೆ ಶರಣ ಆಯ್ತವ್ರೆ. ಸರ್ಕಾರನೂ ಒಂದು ಸ್ವಲ್ಪ ರೈತರ ಬಗ್ಗೆ ಕಾಳಜಿ ವಹಿಸಿ ಸಾಲ ಮನ್ನಾ ಮಾಡಿ ರೈತರಿಗೆ ಹೆಚ್ಚಿನ ರೀತಿ ಸಾಲ ಸಿಗಂಗೆ ನೋಡ್ಕೋಬೇಕು. ಆದರೂ ಸಮರ್ಕವಾಗಿ ಟೈಮ್ ಕರೆಕ್ಟಾಗಿ ಸಾಲ ಒದಗಿಸಂಗೆ ಮಾಡಬೇಕು. ಬೆಳೆ ಟೈಮಿಗೆ ಸಾಲ ಸಹಕಾರ ಸಂಘಗಳಿಂದ ಕೊಟ್ಟರೆ ರೈತ್ರಿಗೆ ಅನುಕೂಲ ಆಯ್ತದೆ. ಒಂದು ಸ್ವಲ್ಪ ವಿಳಂಬ ಮಾಡ್ತಾರೆ, ಅದರಿಂದ ರೈತರು ಆ ದುಡ್ಡನ್ನು ತಗೊಂಡು ಮಾಡೋದ್ರಲ್ಲಿ ಮಳೆಗಳು ಕಮ್ಮಿ ಆಗ್ಬಿಡ್ತದೆ. ಆ ಸಹಕಾರ ಸಂಘಕ್ಕೆ ಮಳೆಗಾಲ ಸ್ಟಾರ್ಟ್ ಆಗೋದಕ್ಕೆ ಬೆಳೆ ಲೋನ್ಗಳನ್ನ ಆದಷ್ಟು ಬೇಗ ಕೊಡೋಂಗೆ ವ್ಯವಸ್ಥೆ ಮಾಡಬೇಕು ಅಂತ ನಿಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ನನ್ನ ಹೆಸರು ನಾಗೇಶ್ ಅಂತ, ನಮ್ಮ ಹೆಸರು ಅನ್ನಪೂರ್ಣ ನಾಗೇಶ್ ಅಂತ. ನಾನು ಇದು ಸಿಂಕ್ರಾಜಬ್ಬ ಶುಭಾಶಯಗಳು. ನಾನು ಈ ನಮ್ಮ ಊರಿನ ರಂಗೇನಗೌಡ ನಿಂಗೇನಗೌಡ ಮತ್ತು ಚಿಕ್ಕಬಳ್ಳಿ ಕಾಲೋನಿ ನಮ್ಮ ಜನತೆಗಳನ್ನು ಮತದಿಂದ ಆಯ್ಕೆ ಮಾಡ್ಕೊಂಡು ಸಮಸ್ತ ಜನಗಳು ನಮ್ಮ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಿಂದ ನಾನು ಅವ್ರಿಗೆ ಶುಭಾಶಯ ಹೇಳ್ತೀನಿ. ಅದು ಅದರದ್ದೆಲ್ಲ ಎಲ್ಲ ಕೆಲಸಗಳು ಎಲ್ಲ ಮಾಡ್ತಾಯಿದ್ದೀವಿ. ಯಾವ ಕೆಲಸಗಳು ನಾವು ಇಂದ ಪೆಂಡಿಂಗ್ ಮಾಡಿಕೊಳ್ಳ ಎಲ್ಲ ಕೆಲಸಗಳು ಮಾಡ್ತಾಯಿದ್ದೀವಿ. ಅಥ್ವಾ ಕಾಂಕ್ರೀಟ್ ರಸ್ತೆಗಳಿಗೆ ಇದು ಮಾಡಿದ್ರು ಕನ್ನಡ ತಿಂಗಳಿಗೆ ಮೂಲಭೂತ ಸೌಕರ್ಯ ಎಲ್ಲ ಮಾಡ್ತಾಯಿದ್ದೀವಿ. ಎಲ್ಲ ಲೋನ್ ಕೊಡಿಸೋದಾಗಲಿ ಮತ್ತು ಇದು ರೋಡ್ಗಳಾಗಲಿ ಪ್ರತಿಯೊಂದು ಕೆಲಸಕ್ಕೂ ನಾವು ಎಲ್ಲ ಭಾಗ ಇದು ಮಾಡ್ಕೊತಾ ಇದ್ದೀವಿ. ಮತ್ತು ಕುಡಿಯೋ ನೀರಿನ ಘಟಕ ಎಷ್ಟು ಸ್ಥಾಪನೆ ಮಾಡ್ತಿದ್ದೀರ? ಈಗ ಅಲ್ಲಿ 4 ಬೋರ್ ಇದೆ. ಅದರಿಂದ ನಮಗೇನು ತೊಂದರೆ ಇಲ್ಲ. ನೀರಿನ ಪ್ರಾಬ್ಲಮ್ ಏನು ನಮ್ಮ ಊರಿಗೆ ಅಲ್ಲಿ ಯಾವ್ದು ನಮ್ಮ 3 ವರ್ಗೂ ನೀರಿನ ತೊಂದರೆ ಯಾವ ಸಮಸ್ಯೆನೂ ಬಂದಿಲ್ಲ ನಮಗೆ.